ಸರಳ, ಇನ್ನೊಂದೆಲ್ಲ ಸುಳ್ಳು ಹಚ್ಕೊಡೆ. ಇದಕ್ಕೇನು ಕಮ್ಮಿ ಇಲ್ಲ ಅಲ್ರಿ. ಲಾಯರ್ ಬಂದಾಗ ನಮ್ಮಣ್ಣ ಈ ಆಸ್ತಿನೆಲ್ಲ ವಿಜಿ ಕೈಯಿಂದ ತನ್ನ ಹೆಸರಿ ಬರ್ಸ್ಕೊಂಡ್ಬಿಡ್ತಾನೆ. ಆಮೇಲೆ ನಮ್ಗತಿ ಏನ್ರಿ? ನಿಮ್ಗೆ ಪರ್ವತದಾಗ ದೇಹ ಬೆಳೀತು, ಬುದ್ಧಿ ಮಣ್ತಿನಕೋಯ್ತು. ನೋಡಿ, ಈ ಆಸ್ತಿಲಿ ನಮಗೂ ಸಮಪಾಲು ಬರೋ ಹಾಗೆ ಏನಾದ್ರೊಂದು ಐಡಿಯಾ ಮಾಡ್ರಿ. ಮಾಡ್ತೀನಿ ಕಡೆ, ಮಾಡ್ತೀನಿ. ಈ ಸಾರಿ ಶುಕ್ರ ದೇಶ ನಮ್ ಕಡೆನೆ ತಿರುಗಿಸ್ ಹೊಡಿಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಮಾಡ್ತೀನಿ ಮಾಡ್ತೀನಿ ಅಂತ ಬರೀ ಬಾಯಿಲೆ ಹೇಳ್ತೀರ ಹೊರತು ಏನು ಕಿಸಿ ಅಲ್ಲ. ಹ್ಮ್, ತಗೊಳ್ಳಿ. ಗಂಡ ಹೆಂಡತಿ ಇರೋ ರೂಮ್ಗೆ ಹೇಳ್ದೆ ಕೇಳ್ದೆ ನುಗ್ಗಬಾರ್ದು ಅಂತ ಜ್ಞಾನ ಬೇಡೋಣ ನಿನ್ಗೆ? ಹಾಲ್ ಕೊಟ್ಬಿಟ್ಟು ಹೋಗೋಣ ಅಂತ. ಏನೋ ಹಾಲ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಲು ಬೇಡ, ನೀರು ಬೇಡ, ಹೋಗ ಅವ್ರಿಗೆ. ಏನ್ ಮತ್ತಿನ್ನು ಇಲ್ಲೇ ನಿಂತಿದ್ದೀರ? ಅವಳು ಹೇಳಿ ಕೇಳಿಸ್ಲಿಲ್ಲ, ಗೆಟ್ ಔಟ್. ಅಯ್ಯೋ, ಅದೇನ್ ಹೇಳ್ಬೇಕು ಅಂತಿದ್ದೆ, ಬೇಗ ಹೇಳ್ಬಿಟ್ಟು ಹೋಗಯ. ನೀವು ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಆಸ್ತಿ ಬಗ್ಗೆನು ಯೋಚನೆ ಮಾಡ್ತಾ ಇದ್ದೆ. ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬೇಡ ಬಿಡಿ. ನಮ್ಮ ಹೆಸರಿಗೆ? ಅಯ್ಯೋ ಅಯ್ಯೋ, ಅಯ್ಯೋ, ನಾನ್ ಯಾವ್ದೋ ಮೂಡಲ್ ಬೈದ್ಬಿಟ್ರೆ ನೀನ್ ಅದೇ ಮನಸ್ಸು ಕಟ್ಕೊಂಡ್ಬಿಡದ? ಅದೇನೋ ಆಸ್ತಿ ಬರ್ಕೊಡ್ತೀನಿ ಅಂದ್ರೆ ಯಾವ ಆಸ್ತಿ? ಒಂದ್ ನಿಮಿಷ, ಮರ್ತ್ ಬಿಟ್ಟಿದೀನಿ, ಮರ್ತ್ ಬಿಟ್ಟಿದ್ದೀನಿ. ಈ ಮನೆ, ಫ್ಯಾಕ್ಟ್ರಿ, ಇದೆಲ್ಲ ನಿಮ್ ಹೆಸರಿಗಾಗ್ಬೇಕು. ಆಸ್ತಿಗೆಲ್ಲ ನೀವೇ ಯಜಮಾನರಾಗೋ ಹಾಗಿದ್ರೆ ಲಾಯರ್ ಬಂದಾಗ ನಾನು ಪತ್ರಕ್ಕೆ ರುಜು ಮಾಡೋಕೆ ಸಿದ್ಧವಾಗಿದ್ದೀನಿ. ದೇವ್ರಾಣೆಗೂ ನಿಜ ಅಂಕಲ್, ನಿಮ್ಮಣೆಗೂ ನಿಜ. ನಮ್ ಬಾಬಾ ಇದಾನಲ್ಲ, ಅವನ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸ್ಕೋಬೇಕು ಅಂತ ಬಹಳ ಒಳ್ಳೆ ರಣ ಹದ್ದು ತರ ಕಾಯ್ತಾ ಇದ್ದಾನೆ. ಅಯ್ಯೋ, ಶುದ್ಧ ತಗಲ್ಬಾಜಿ ನನ್ನ ಮಗ. ನಾನ್ ಬರ್ಕೊಡ್ತೀನ ಲೊಟ್ಟೆ. ಆಸ್ತಿ ಏನು, ಮೊದ್ಲೇ ಒಂದ್ ಧನಪಿಶಾಚಿ, ಒಂದು ಬಿಡಿ ಕಾಸು ಕೊಡಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತಂದೆ ತಾಯಿ ಇಲ್ದೆ ಬೆಳೆದವ್ ನಾನು, ನಿಮ್ಮನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ಮಗನಾಗಿ ಆಸ್ತಿನೆಲ್ಲ ನಿಮ್ ಹೆಸರಿಗೆ ಬರ್ಕೊಡೋದು ನನ್ನ ಕರ್ತವ್ಯ ಅಲ್ವಾ? ಅಯ್ಯೋಯ್ಯೋ, ನನ್ ಕಂಡ ರಾಜ ಬಂಗಾರ ಅಂತ ಮನ್ಸ್ ಕಡಪ್ಪ ನಿಂದು. ಬಂಗಾರ ಅಲ್ಲ ಕಣಿ, ಅಪ್ರಂಜಿ ಕಣಿ, ಅಪ್ರಂಜಿ. ವಿಜಯ್, ನಿನ್ನ ಸ್ಥಾನ ಇಲ್ಲಲ್ಲ ಕಣು. ಇಲ್ಲಿ ಇಲ್ಲ ಬೇಡ, ಚೆನ್ನಾಗಿಲ್ಲ. ಅಂಕಲ್, ಆಂಟಿ ತೊಡೆ ಮೇಲೆ ಮಲ್ಕೊಳ್ಳೋಕೆ ತುಂಬಾ ಆಸೆ ಆಗ್ತಾ ಇದೆ, ಮಲ್ಕೊಳ್ಳ? ಅಯ್ಯೋ ಅಯ್ಯೋ ಅಯ್ಯೋ, ತಾಯಿ ತೊಡೆ ಮೇಲೆ ಮಗ ಮಲ್ಕೊಳ್ಳ ಕೇಳ್ಬೇಕೇನಪ್ಪ, ಮಲ್ಕೊಳ್ಳಪ್ಪ. ನೋಡಿ, ವಿಷಯ ನಿಮ್ ಮಗ ಪ್ರಕಾಶನ ಗೊತ್ತಾಗೋದ್ ಬೇಡ, ಯಾಕೆಂದ್ರೆ ಮೊದ್ಲೇ ಅವ್ನ್ ಕುಡ್ಕ ಕುಡ್ದಾಗ ಈ ವಿಷಯ ನಮ್ ಬಾವಂಗೇನಾದ್ರೂ ಗೊತ್ತಾಗ್ಬಿಟ್ರೆ? ಹೌದೌದು, ಲೇ ಅವ್ನ್ ಕಂತ್ರಿ ಕಜ್ಜಿನ ಇದ್ದಂಗೆ ನಿನ್ಗೆ ಹೇಳ್ತಾ ಇದ್ದೀನಿ. ಹುಷಾರು, ಅವನ್ಗೇನಾದ್ರು ವಿಷಯ ಹೇಳ್ಗಿಳಿಯ. ಇಲ್ಲಪ್ಪ. ವಿಜಯನ ವಿಜಿಮ ವಿಜಿರಾಜ, ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಯಾವಾಗ ಬರೀತೀಯಾ? ನನಗೆ ಬಾಳೆಹಣ್ಣು ಕೊಟ್ರೆ ಮಾತ್ರ ಬರ್ಕೊಡ್ತೀನಿ. ಸುಲ್ಕೊಡೇ ಸುಲ್ಕೊಡ್ತೀನಿ. ಯಾವಾಗ ಬರ್ಕೊಡ್ತೀಯಪ್ಪ? ಏಕಾದಶಿ ದಿವಸ ರಾಹು ಕಾಲದಲ್ಲಿ ಆಸ್ತಿನೆಲ್ಲ. Ha 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 ha